ಸುಲಭವಾಗಿ ನಾವಿವತ್ತು ಮನೆಯಲ್ಲೇ ಗಿರಿ ಗಿರಿಯಾಗಿರುವಂತಹ ಖಾರ ಬೂಂದಿಯನ್ನು ಮಾಡೋಣ ಬೇಕರಿ ಸ್ಟೈಲಲ್ಲಿ ತುಂಬ ರುಚಿಯಾಗಿರುತ್ತೆ ಸಾರನ್ನ ಜೊತೆ ಹುಳಿಯನ್ನ ಜೊತೆ ಅಥವಾ ಮನೆಯಲ್ಲಿ ಬಿಸಿಬೇಳೆ ಬಾತ್ ಮಾಡಿದಾಗ ಅದ್ರ ಮೇಲೆ ಹಾಕಿ ತಿನ್ನಲಿಕ್ಕೆ ಕಾಫಿ ಟೈಮ್ಗೆ ಟೀ ಟೈಮ್ಗೆಲ್ಲ ಒಂದು ಹೇಳಿ ಮಾಡಿಸಿದಂತಹ ಸ್ನ್ಯಾಕ್ಸ್ ರೆಸಿಪಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮನೇಲಿ ಇದನ್ನು ಸುಲಭ ಇಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಸಾಮಾನ್ಯ ಎಲ್ಲರಿಗೂ ಗೊತ್ತಿರಲಿಕ್ಕಿಲ್ಲ ಖಂಡಿತ ಯಾರು ಬೇಕಾದ್ರೂ ಮಾಡ್ಬೋದು ಬನ್ನಿ ಹೇಗೆ ಮಾಡೋದಂತ ಹೇಳ್ತೀನಿ ಇದಕ್ಕೆ ನಾನು ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಬೇಳೆ ಹಿಟ್ಟು ಅಂದರೆ ನಾವೀಗ ಬಜ್ಜಿ ಬೊಂಡಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಹಿಟ್ಟು ಅದನ್ನು ಮೊದಲಿಗೆ ಈ ರೀತಿ ಜರಡಿ ಹಿಡ್ಕೋತೀನಿ ಜರಡಿ ಹಿಡಿಯೋದ್ರಿಂದ ಗಂಟುಗಳು ಒಡೆಯುತ್ತೆ ಮತ್ತು ಹಿಟ್ಟು ಹಗುರ ಆಗತ್ತೆ ಅಂತ ಹೇಳಿ ಜರಡಿಯನ್ನು ಹಿಡಿಯೋದು ಈಗ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಕಡಲೆ ಹಿಟ್ಟಿನ ಮಿಶ್ರಣಕ್ಕೆ ಇವಾಗ ಸ್ವಲ್ಪ ಉಪ್ಪು ಖಾರ ಅದನ್ನೆಲ್ಲ ಹಾಕ್ಕೊಳ್ಳೋಣ ಖಾರ ಆಗಿರೋದ್ರಿಂದ ಖಾರವನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಟೀ ಚಮಚದಷ್ಟು ಅಚ್ಕಾರದ ಪುಡಿಯನ್ನು ಸೇಸ್ತಾ ಇದ್ದೀನಿ ನಂತರ ಸೇಸ್ಲಿಕ್ಕಿದೆ ಹಾಗಿದ್ದರೆ ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಅರ್ಶಿಣವನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ ಸ್ವಲ್ಪ ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕೋಬೇಕು ಈ ಎಳತೆಗೆ ಒಂದು ಎರಡು ಚಮಚದಷ್ಟು ಕೆಲವರು ಅಕ್ಕಿ ಹಿಟ್ಟನ್ನು ಸೇರಿಸ್ತಾರೆ ಆದರೆ ಅಕ್ಕಿ ಹಿಟ್ಟು ಹಾಕುವಂಥ ಅಗತ್ಯ ಏನಿಲ್ಲ ಹಾಗೆ ಗರಿಗರಿಯಾಗಿ ಇದು ಚೆನ್ನಾಗೇ ಬರುತ್ತೆ ಹಾಗಾಗಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಲ್ಲ ಮತ್ತು ನಿಮಗೆ ಚೂರಿ ಚೂರು ಒಂದು ಚಿಟಿಕೆಯಷ್ಟು ಸೋಡಾವನ್ನು ಹಾಕಬೇಕಾಗತ್ತೆ ಹಾಗೆ ಹಾಕೋದ್ರಿಂದ ಗರಿಗರಿಯಾಗಿ ಹಗುರವಾಗಿ ಚೆನ್ನಾಗಿ ಬರುತ್ತೆ ಅಂತ ಸೋಡಾ ಹಾಕಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಬಿಸಿ ಮಾಡಿ ಎಣ್ಣೆ ಎಣ್ಣೆಯನ್ನು ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಈಗ ಚೂರುಚೂರೇ ನೀರನ್ನು ಹಾಕಿ ಗಂಟೆ ಇಲ್ದಿರೋ ಥರ ಕಲಿಸ್ಕೊತೀನಿ ಇಲ್ಲಿ ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿರೋದ್ರಿಂದ ಒಂದು ಒಂದು ಕಪ್ಪಿನ ಮೇಲೆ ಒಂದೆರಡು ಟೇಬಲ್ ಚಮಚದಷ್ಟು ನೀರನ್ನು ನಾನಿಲ್ಲಿ ಸೇರಿಸಿದ್ದೇನೆ ತುಂಬ ಹಿಟ್ಟು ಅಕಸ್ಮಾತ್ ನೀರು ಜಾಸ್ತಿಯಾಗಿ ತೆಳುವಾಗೋಯಿತು ಅಂತಂದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಹದ ಮಾಡ್ಕೊಳ್ಳಿ ಗಟ್ಟಿಯಾದರೆ ನೀರನ್ನು ಸೇರಿಸ್ಕೊಂಡು ಹದ ಮಾಡ್ಕೊಳ್ಳಿ ಹೇ ಯಾವುದೇ ಕಾರಣಕ್ಕೂ ಇದು ಫೇಲ್ಯೂರ್ ಆಗೋದೇ ಇಲ್ಲ ನೋಡಿ ಈ ರೀತಿ ಒಂದೆರಡು ನಿಮಿಷ ವಿಸ್ಕಿನಲ್ಲಿ ಚೆನ್ನಾಗಿ ಅಥವಾ ಕೈಯಲ್ಲಿ ಹೇಗೆ ಕಂಫರ್ಟಬಲೋ ಹಾಗೆ ಕಲಿಸ್ಕೋಬೇಕು ಸೌಟಿನಿಂದ ಹೀಗೆ ಮೇಲೆ ಮಾಡಿದ್ರೆ ಈಸಿಯಾಗಿ ಕೆಳಗಿಳಿದು ಬರಬೇಕು ಎಲ್ಲೂ ಮಧ್ಯದಲ್ಲಿ ಕಟ್ಟಾಗ ಕಟ್ ಮತ್ತು ಈ ಉದ್ದಿನ ದೋಸೆ ಹಿಟ್ಟೆಲ್ಲ ಇರುತ್ತಲ್ಲ ಅದಕ್ಕಿಂತ ಚೂರು ತೆಳುವಂತ ಹೇಳ್ಬೋದು ಈ ಹದದಲ್ಲಿದ್ದರೆ ಬೂಂದಿಯ ಶೇಪ್ ಸಹ ಚೆನ್ನಾಗಿ ಬರುತ್ತೆ ಒಲೆ ಮೇಲೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟು ಎಣ್ಣೆ ನೋಡಿ ಈ ರೀತಿ ಹಿಟ್ಟು ಹಾಕಿದ ತಕ್ಷಣ ತಕ್ಷಣ ಮೇಲೆದ್ದು ಬರಬೇಕು ಆ ರೀತಿ ಹದುವಾಗಿ ಚೆನ್ನಾಗಿ ಕಾದಿರಬೇಕು ಚೆನ್ನಾಗಿ ಮೇಲೆ ಈ ಕಣ್ಣು ಸೌಟ್ ಏನಿರುತ್ತೆ ಈ ಬೂಂದಿ ಸೌಟ್ ಏನಿರುತ್ತೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ನಿಧಾನಕ್ಕೆ ಇದರಿಂದ ಟ್ಯಾಪ್ ಮಾಡೋದು ತುಂಬ ಚೆನ್ನಾಗಿ ಶೇಪ್ ಬರುತ್ತೆ ಫಸ್ಟ್ ಟೈಮ್ ಮಾಡೋರು ಸಹ ಖಂಡಿತ ಫೇಲ್ಯೂರ್ ಆಗೋದಿಲ್ಲ ಇದು ತುಂಬ ಕಷ್ಟ ಅಂತ ನಾವು ಅಂದ್ಕೊಂಡಿರ್ತೀವಲ್ಲ ತುಂಬಾ ಈಸಿ ಇದನ್ನು ಮಾಡೋದು ನೋಡಿ ಮೊದಲಿಗೆ ಸೌಟನ್ನು ಹಾಕಬೇಡಿ ಒಂದು ಎರಡು ನಿಮಿಷ ಆದಮೇಲೆ ಒಂದು ಸ್ವಲ್ಪ ನೆರ ನೊರೆಯೆಲ್ಲ ಇಳೀತು ಅಂತನ್ವಾಗ ಈ ರೀತಿ ಸೌಟಿನಿಂದ ಬೇರೆ ಬೇರೆ ಮಾಡ್ಕೊಳ್ಳಿ ಹಾಕಿರೋ ಬೂಂದಿ ಸ್ವಲ್ಪ ಓವರ್ಲ್ಯಾಪ್ ಅಂದರೆ ಜಾಸ್ತಿ ಆದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಬಟ್ ತೊಂದರೆ ಇಲ್ಲ ನೀವು ಅದನ್ನು ಕಲಿಸುವಾಗ ಬಿಡಿಸ್ಕೊಳ್ಬೋದು ಬಣ್ಣ ಯಾವುದೂ ಹಾಕಿಲ್ಲ ನಾವು ಜಸ್ಟ್ ಅರಿಶಿಣ ಅಷ್ಟು ಖಾರದ ಪುಡಿ ಅಷ್ಟೇ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪೂರ್ತಿಯಾಗಿ ಈ ಸ್ವರ ಇಳಿದ ಮೇಲೆ ನೊರೆ ಎಲ್ಲ ಇಳಿದು ಸ್ವರ ಶಬ್ದ ಏನು ಬರುತ್ತಲ್ಲ ಅದು ಇಳಿದ ಮೇಲೆ ತೆಕ್ಕೊಳ್ಳೋದು ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ ಪೂರ್ತಿಯಾಗಿ ನಾನು ಎಣ್ಣೆಯಿಂದ ತೆಗ್ದು ಇದ್ದೀನಿ ಇದೆಲ್ಲ ಇಷ್ಟ ಇಲ್ಲ ಅಂತ ಹೇಳೋರು ತುಂಬಾ ಕಡಿಮೆ ಇದೆಲ್ಲ ಇದ್ದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ನಾನು ಆಗಲೇ ಹೇಳ್ದಾಗೆ ಸಾರನ್ನ ಜೊತೆ ಹುಳಿಯನ್ನ ಜೊತೆ ಸಂಜೆ ಸ್ನ್ಯಾಕ್ಸ್ ಥರ ಎಲ್ಲ ತಿಂದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಈಸಿಯಾಗಿ ಆಗೋಯ್ತು ಅಂತ ಈಗ ಮತ್ತೆ ಆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ ಬಿಸಿ ಆದಮೇಲೆ ಈ ರೀತಿ ಕರ್ಕೊಳ್ಳೋದು ನೋಡಿ ನಾನು ಕೆಳಗಡೆನೂ ಸಹ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಗುಂಡ್ ಗುಂಡಾಗಿ ಬರ್ತಾ ಇದೆ ಅಂತ ಬೂಂದಿ ಕಾಳುಗಳು ನಿಧಾನಕ್ಕೆ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ ತುಂಬ ಹಾಕಬೇಡಿ ಜಾಸ್ತಿ ಎಣ್ಣೆ ಹಾಕಿದರೆ ಮಾತ್ರ ನೀವು ಜಾಸ್ತಿ ಬೂಂದಿಗಳನ್ನು ಚೂರು ಚೂರು ಎಣ್ಣೆ ಹಾಕ್ಕೊಂಡ್ರೆ ಒಂದು ಸೌಟಿನಷ್ಟು ಹಾಕಿ ಹಿಟ್ಟನ್ನು ಹಾಕಿದರೆ ಸಾಕು ಪೂರ್ತಿಯಾಗಿ ಎಣ್ಣೆಯಲ್ಲಿ ಕರಿದು ಇವಾಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ನಾನು ಬೇಕ್ರಿ ಸ್ಟೈಲಲ್ಲಿ ಖಾರ ಬೂಂದಿ ಮಾಡ್ತಾ ಇರೋದ್ರಿಂದ ಇವಾಗ ಇದೇ ಎಣ್ಣೆಗೆ ಸ್ವಲ್ಪ ಗೋಡಂಬಿಯನ್ನು ಸಹ ಹಾಕಿ ಹುರ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ರುಚಿಗನುಸಾರವಾಗಿ ಏನು ಬೇಕಾದ್ರೂ ಹಾಕಿ ಮಾಡ್ಕೊಳ್ಬೋದು ಕೆಲವರು ಅವಲಕ್ಕಿ ಹಾಕ್ತಾರೆ ಹುರ್ಗಡ್ಲೆ ಹಾಕ್ತಾರೆ ಹೇಗಿದ್ರೂ ಎಣ್ಣೆ ಬಿಸಿಯಾಗಿರುತ್ತೆ ನಿಮಗೆ ಏನು ಬೇಕೋ ಅದನ್ನು ಎಣ್ಣೆಲಿ ಕರೆದು ಮಿಕ್ಸ್ ಮಾಡ್ಕೊಳ್ಬೋದು ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ನಾನು ತಯ ಗರಿಗರಿ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ಶೇಂಗಾ ಬೀಜವನ್ನು ಹಾಕಿ ಅದನ್ನು ಸಹ ಎಣ್ಣೆಯಲ್ಲಿ ಈ ರೀತಿ ಗರಿಗರಿ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಗೆ ಹೇಳಿದಾಗೆ ಇದನ್ನು ನಿಮ್ಮ ರುಚಿಗನುಸಾರವಾಗಿ ಯಾವ ಥರ ಬೇಕು ಎಷ್ಟು ಬೇಕೋ ಹೆಚ್ಚು ಕಡಿಮೆ ಅದು ಅಷ್ಟನ್ನು ಮಾಡ್ಕೊಳ್ಬೋದು ಶೇಂಗಾ ಸಹ ಇಲ್ಲಿ ಹದವಾಗಿ ಹುರಿದು ಆಯಿತು ಈಗ ನಾವು ಕರೆದಿಟ್ಟಿರುವಂತಹ ಖಾರ ಬೂಂದಿ ಸಹ ಸ್ವಲ್ಪ ತಣ್ಣಗಾಗಿದೆ ಖಾರ ಬೂಂದಿ ಮತ್ತು ಕರಿಬೇವಿನ ಸೊಪ್ಪಿನ ಮಿಶ್ರಣ ಏನಿದೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನಾನು ಕರೆದಿರೋ ಅಂತಹ ಶೇಂಗಾ ಮತ್ತು ಗೋಡಂಬಿ ಅದನ್ನೆಲ್ಲ ಇದ್ದೀನಿ ಇವಾಗ ನಾವು ಆಲ್ರೆಡಿ ಹಿಟ್ಟಿಗೆ ಸ್ವಲ್ಪ ಖಾರ ಉಪ್ಪು ಎಲ್ಲ ಹಾಕಿ ಆಗಿದೆ ಆದರೂ ಸಹ ಮೇಲ್ಗಡೆಯಿಂದ ನಾವು ಈ ಗೋಡಂಬಿಗೆ ಶೇಂಗಾಕ್ಕೆ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿದ್ರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಎಕ್ಸ್ಟ್ರಾ ಸೇರಿಸ್ಬೇಕಾಗತ್ತೆ ಮೊದಲಿಗೆ ಶೇಂಗಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಗೋಡಂಬಿಯನ್ನು ಇದ್ದೀನಿ ಈಗ ಇದಕ್ಕೊಂದು ಚೂರೇ ಚುರು ಒಂದು ಅರ್ಧ ಚಮಚದಷ್ಟು ಉಪ್ಪು ನೀವು ರುಚಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಚಿಕ್ಕ ಚಮಚದಲ್ಲಿ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ ಹದಿನೈದು ಇಪ್ಪತ್ತು ದಿನ ಏನೂ ಆಗೋದಿಲ್ಲ ಖಾಲಿ ಆಗೋದು ಮಾತ್ರ ಗೊತ್ತೇ ಆಗೋದಿಲ್ಲ ನೋಡಿ ನಿಧಾನಕ್ಕೆ ಈ ರೀತಿ ಕೈನಲ್ಲಿ ಮಿಕ್ಸ್ ಮಾಡಿ ಮೇಲೆ ಡಬ್ಬಿಯಲ್ಲಿ ತುಂಬಿಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಬೇಕರಿ ಸ್ಟೈಲಲ್ಲಿ ಖಾರಾಬುಂದಿ ಮಾಡ್ಬೋದು ಅಂತ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು